ಬೆಂಗಳೂರಿನ ಎಂಎಸ್ ಪಾಳ್ಯದಲ್ಲಿ ನಿನ್ನೆ ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆಸಿದವರನ್ನು ಸರ್ಕಾರ ಬಂಧಿಸಬೇಕು ಎಂದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆಗ್ರಹಿಸಿದ್ದಾರೆ. ಹಲ್ಲೆಗೊಳಗಾದ ಪವನ್ ಮತ್ತು ರಾಹುಲ್ ಅವರನ್ನು ಭೇಟಿ ಮಾಡಿದ ಸಚಿವರು ಚುನಾವಣಾ ಸಂದರ್ಭದಲ್ಲಿ ಇಂಥ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದಂತೆ ಸರ್ಕಾರ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವುದು ಅಗತ್ಯವಿದೆ ಎಂದು ಹೇಳಿದರು. ಒಬ್ರು ಬಂದು ಮಾತಾಡ್ತಾರೆ, ಮುಸ್ಲಿಮ್ಸ್ ಅವ್ರು ಎಲ್ಲಾನು ಒಟ್ಟಿಗೆ ಆದ್ರು ಹಿಂದೂರು ಯಾರು ಬಂದಿಲ್ಲ. ಮುಂದೆ ತುಂಬಾ ಜನ ಎರಡು ಮೂರು ಬಸ್ ನಿಂತಿತ್ತು. ತೊಂದರೆ ಮಾಡುವಂತ, ಚುನಾವಣೆಗೆ ಅಡ್ಡಿ ಮಾಡುವಂತ ಘಟನೆಗಳನ್ನ ಇಲ್ಲಿರುವಂತ ಕಾಂಗ್ರೆಸ್ ನಾಯಕರು ಕುಮ್ಮಕ್ಕಿನಿಂದ ಏನಾದ್ರು ಮಾಡಿದ್ರೆ ಖಂಡಿತ ನಾವು ಸುಮ್ಮನೆ ಇರಲ್ಲ, ಇದಕ್ಕೆ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೆ ಇದನ್ನು ಸಹಿಸಿಕೊಳ್ಳುವಂತ ಪ್ರಶ್ನೆ ಇಲ್ಲ, ನಮ್ಮ ಹೋರಾಟ ಮುಂದುವರಿಯುತ್ತೆ.